फॉर यू जस्ट बॉर्न किड्स चॉइस। एआरके गिरी सिल्क एंड सारी। बीजेपी शरणु सालगार ने अपना नॉमिनेशन फाइल किया। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। पशु कल्याण कॉन्स्टिट्यूंसी से शरणु सालगार को बीजेपी ने दूसरी बार एमएलए उम्मीदवार उतारा है। शरणु सालगार दूसरी बार बीजेपी पार्टी से अपना नॉमिनेशन फाइल किया। 17 अप्रैल 2023 को शरणु सालगार बीजेपी से अपना नॉमिनेशन फाइल करने से पहले सिटी के अक्कमादेवी ग्राउंड में कार्यक्रम किया। वहां से तिपरान तक नॉमिनेशन रैली निकाली। सेंट्रल मिनिस्टर भगवंत खोबा, एमएलए संभाजी राव पाटिल निलंगेकर के अलावा और भी कई बीजेपी लीडर्स और कार्यकर्ता इस रैली में मौजूद रहे। शरणु सालगार, एमपी भगवंत खोबा, एमएलए संभाजीराव पाटिल निलंगेकर ने इलेक्शन रिटर्निंग ऑफिसर रमेश कोलार को अपना नॉमिनेशन फाइल सबमिट किया। आईलाइट इंडस्ट्री एएसी ब्लॉक्स, कंस्ट्रक्ट योर ड्रीम होम विद क्वालिटी प्रोडक्ट। हाजी बिल्डर्स एंड डेवलपर्स ब्यूटीफुल होम फॉर सेल विद ऑल फैसिलिटी। सोहम इलेक्ट्रॉनिक्स, होम अप्लायंस, फर्नीचर। रिटर्निंग ऑफिसर रमेश कोलार को शरणु सालगार ने बीजेपी से अपना नॉमिनेशन फाइल कर मीडिया से बात कर बताया कि सेंट्रल मिनिस्टर भगवंत खोबा महाराष्ट्र एमएलए संभाजीराव पाटिल निलंगेकर के नेतृत्व में भारतीय जनता पार्टी से नॉमिनेशन फाइल किया और कहा कि लास्ट टाइम पहले बार बीजेपी से नॉमिनेशन फाइल करने के बाद एक तरफ भगवंत खोबा तो दूसरी तरफ प्रभु चौहान थे, लेकिन इस बार भगवंत खोबा के साथ महाराष्ट्र एमएलए संभाजीराव पाटिल का आशीर्वाद मेरे साथ है और कहा कि लास्ट टाइम मैंने 25,000 लीड से जीत हासिल की, इस बार 44,000 वोट के लीड से जीतूंगा। भारतीय जनता पार्टी राष्ट्रीय नायक कृपे, राज्य नायक कृपे विशेषवा मार्गदर्शक हिरीय राजकीय गुरु सन्मान्य श्री भगवंत खोबार नेतृत्व में ವಿಶೇಷವಾಗಿ ಈ ನಮ್ಮ ಲಾತೂರಿನ ಭಾಗದ ಮಹಾರಾಷ್ಟ್ರದ ಹುಲಿ ಅಂತೇಳಿ ಕರಿತೀವಿ ನಾವು ಅಂತ ದಿಗ್ಗಜ ನೇತಾರರು ಆದಂತಹ ಸನ್ಮಾನ್ಯ ಶ್ರೀ ದ ಡೈಮಂಡ್ ಟ್ಯಾಟೂ ಸ್ಟುಡಿಯೋ ಅಂಡ್ ಪ್ರೆಸ್ಸಿಸ್ ಗ್ವಾಲಿಯರ್ ಕಲೆಕ್ಷನ್ ಕಟ್ ಪೀಸ್ ಸೆಂಟರ್ ಸಂಭಾಜಿರಾವ್ ಪಾಟೀಲ್ ನಿಲಂಗೇಕರ್ ಅವರ ನೇತೃತ್ವದಲ್ಲಿ ಇವತ್ತು ನಾನು ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಸ್ನೇಹಿತರೆ, ಕಳೆದ ಉಪಚುನಾವಣೆಯಲ್ಲಿ ನಾನು ನಾಮಪತ್ರ ಸಲ್ಲಿಸಿ ಹೊರಗೆ ಬಂದಂತಹ ಸಂದರ್ಭದಲ್ಲಿ ತಾವು ಇದೇ ಸ್ಥಳದಲ್ಲಿ ನಿಂತು ನಮ್ಮನ್ನ ಮಾತಾಡಿಸಿದ್ದೀರಿ. ಹಾಸನನು ಕೂಡ ನನ್ನ ಬಲಗಡೆ ಸನ್ಮಾನ್ಯ ಶ್ರೀ ಭಗವಂತ ಖೋಬಾ ಅವರಿದ್ದರು, ಎಡಗಡೆ ಪ್ರಭು ಚೌಹಾಣ್ರವರಿದ್ದರು. ಇವತ್ತ ಅವರಿಗಿಂತ ಅತ್ಯಂತ ಖ್ಯಾತ ವ್ಯಕ್ತಿ ಇವತ್ತು ಸಂಭಾಜಿರಾವ್ ಪಾಟೀಲ್ ನಿಲಂಗೇಕರ್ ಅವರ ಆಶೀರ್ವಾದದೊಂದಿಗೆ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಸ್ನೇಹಿತರೆ, ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಜನರಿಗೆ ಶರಣು ಸಲಗರ್ ಪ್ರತಿಯೊಬ್ಬರ ಮನೆಯ ಮಗ. ನಾನು ಶರಣು ಸಲಗರ್ ಪ್ರತಿಯೊಬ್ಬರ ಅವರ ಮನಸ್ಸಿನ ಒಂದು ಭಾಗ, ನಾನು ಪ್ರತಿಯೊಬ್ಬ ಜನರ ಹೃದಯದ ಒಂದು ಭಾಗ ನಾನು. ಹಾಗಾಗಿ ಪಕ್ಷ ಶರಣು ಸಲಗರನ್ನು ಗುರುತಿಸಿ ಸನ್ಮಾನ್ಯ ಶ್ರೀ ಭಗವಂತ ಕುಮಾರ್ ಅವರ ನೇತೃತ್ವದಲ್ಲಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನೆನಪಿರಲಿ, ಕಳೆದ ಸಲ ಕೂಡ ನಿಮ್ಗೆ ಹೇಳಿದ್ದೆ 25,000 ಮತಗಳ ಅಂತರದಿಂದ ನಿಮ್ಮ ಶರಣು ಸಲಗರ್ ಗೆಲ್ತಾನಂತ ಹೇಳಿ. ಇವತ್ತು ನಿಮ್ಗೆ ನೆನಪಿರಲಿ, ಕಳೆದ ಸಲ ನನ್ನ ಗೆಲುವಿನ ಅಂತರ 22,000 ಇತ್ತು, ಈ ಸಲ ನನ್ನ ಗೆಲುವಿನ ಅಂತರ 44,000 ಮೇಲೆ ನಾನು ಗೆಲುವನ್ನು ಸಾಧಿಸ್ತೇನೆ. ಇದು ಯಾರ ಆಧಾರದ ಮೇಲೆ ಹೇಳ್ತೇನೆ ಅಂದ್ರೆ, ಏನು ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಜನರ ಒಂದು ತಾಕತ್ತಿನ ಮೇಲೆ ನಾನು 44,000 ಗೆಲ್ತೀನಿ ಅಂತಕ್ಕಂತ ಭರವಸೆ ನನಗಿದೆ. ಲೂಟಿ ಮಾಡಿದ ಹಣದಿಂದ ವಿಜಯ್ ಸಿಂಗ್ ಅವರು ಎಲೆಕ್ಷನ್ ಮಾಡಕ್ ಬಂದಿದ್ದಾರೆ ಅಂತ ತಾವು ಆರೋಪ ಮಾಡಿದ್ದೀರಾ, ಸೊ ಅದಕ್ಕೆ ಜನ ಉತ್ತರ ಕೊಡ್ತಾರೆ ಶರಣು ಸಲಗರ್ ಅವರಿಗೆ? ಇವತ್ತು ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಜನರು ವಿಜಯ್ ಸಿಂಗ್ ರವರ ಭ್ರಷ್ಟಾಚಾರದ ಹಣಕ್ಕೆ ಒಳಪಡಲಿಕ್ಕೆ ನಮ್ಮ ಜನ ಕುರಿ ಕೋಳಿ ಯಾರೂ ಅಲ್ಲ, ನಿಯತ್ತಿನ ಜನರು. ಹೊರಗೆ ಬಿದ್ದರ ನನ್ನ ಜನ ನನಗೆ ಪಟ್ಟಿ ಹಾಕಿ ಗೆಲ್ಲಿಸ್ತಾರ ವಿನ ಅವ್ರ ದುಡ್ಡಿಗೆ ಯಾರು ಕಿವಿಗುಡ್ತಕ್ಕಂಥದ್ದಾಗಲಿ ಕೈ ಸಾಸ್ತಕ್ಕಂಥ ಜನ ನನ್ನ ಮತಕ್ಷೇತ್ರದಲ್ಲಿ ಒಬ್ಬರಿಲ್ಲ. ಅವರು ಬಹುತೇಕ ನಮ್ಮ ಹಿರಿಯರು ಈಗಾಗಲೇ ಹೇಳಿದ್ದಾರೆ, ಅವರು ನಮ್ಮ ಸ್ನೇಹಿತರೆ, ಅವರು ನನ್ನ ಪಕ್ಷದವರೇ,
ನಮಗೆ ವಿಶ್ವಾಸ ಇದೆ. ನಮ್ಮ ಪಕ್ಷದ ಇಬ್ಬರು ಹಿರಿಯರು ಇಬ್ಬರು ಮಾರ್ಗದರ್ಶಕರು ಅವರಿಗೆ ತಂದು ನನ್ನ ಜೊತೆ ಜೋಡಿಸ್ತಾರ, ಎಲ್ಲರೂ ನನ್ನ ಜೊತೆ ಕೆಲಸ ಮಾಡ್ತಾರಂತಕ್ಕಂಥ ಭರವಸೆ ಇದೆ. ಒಗ್ಗಟ್ಟಾಗಿ ಬಹುತೇಕ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಜಯ ಕಲ್ಯಾಣ ಕರ್ನಾಟಕದಲ್ಲಿ ದಾಖಲೆ ಜಯ ಆಗ್ತದೆ ಅಂತಕ್ಕಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ.